ಹಲೋ ನಮಸ್ಕಾರ. ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಟ್ರೈಲರ್ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುತ್ತಾ ಪ್ರವಾಸ ಅಭಿನಯದ ಸಲಾರ್ ಎನ್ನುವ ಸಿನಿಮಾ, ಹಾಗೆಯೇ ಡಂಕಿ ಎನ್ನುವ ಸಿನಿಮಾದ ಬಳಿಕ ಶಾರುಖ್ ಖಾನ್ ಅವರ ಮುಂದಿನ ಸಿನಿಮಾ ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಡೋಳಿದಣಿಜಿ ಅವರ ಗೆರಿಯರ್ನ 26ನೇ ಸಿನಿಮಾವಾಗಿದೆ ಒಂದು ತೆಲುಗು ಕನ್ನಡ ಬೈಲಿಂಗಲ್ ಚಿತ್ರವಾಗಿರುವ ಝೀಬ್ರಾ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ತೆಲುಗು ನಟ ಸತ್ಯದೇವ್ ಅವರು ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದು ಕೂಡ ಸತ್ಯದೇವ್ ಅವರ ಕೆರಿಯರ್ನ 26ನೇ ಚಿತ್ರ ಕೂಡ ಹೌದು. ದೊಡ್ಡ ಮಟ್ಟಿನಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಈ ಚಿತ್ರವು ತಯಾರಾಗಿದೆ. ಸದ್ಯ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಅತಿ ಬೇಗನೆ ತಿಳಿಸಲಿದ್ದು, ಸದ್ಯ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಸ್ಟಿಲ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಅಭಿಷೇಕ್ ಅಂಬರೀಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಕನ್ನಡದಿಂದ ಈ ಬರುವ ನವೆಂಬರ್ 24ಕ್ಕೆ ಅಂದರೆ ಈ ವಾರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಬ್ಯಾಡ್ ಮ್ಯಾನರ್ಸ್ ಎನ್ನುವ ಸಿನಿಮಾ. ರಚಿತಾರಾಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಕರ್ನಾಟಕದಾದ್ಯಂತ ಚಿತ್ರವನ್ನು ಜೆಎನ್ಎಫ್ ಫಿಲ್ಮ್ಸ್ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಸಿನಿಮಾದ ಎಲ್ಲಾ ಕಡೆಯ ಅಡ್ವಾನ್ಸ್ ಬುಕಿಂಗ್ ಅನ್ನು ಸಿನಿಮಾ ತಂಡವು ಇದೀಗ ಆರಂಭ ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ತೆಲುಗಿನಿಂದ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ, ಅಂದ್ರೆ ಕನ್ನಡದಲ್ಲೂ ಕೂಡ ಬರ್ತಾ ಇರುವ ಸಿನಿಮಾವಾಗಿದೆ ಹಾಯ್ ನನ್ನ ಎನ್ನುವ ಸಿನಿಮಾ. ನಾನಿ ಹಾಗೆಯೇ ಸೀತಾರಾಮ್ ಬೆಡಗಿ ಮೃಣಾಲ್ ಠಾಕೂರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ ಅನ್ನು ಈ ಬರುವ ನವೆಂಬರ್ 24ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ತಿಳಿಸಿದ್ದಾರೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ ಕೂಡ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಸಪ್ತಸಾಗರದಾಚೆ ಎಲ್ಲೋ ಸೆಡ್ ಬಿ. ಸಿನಿಮಾಕ್ಕೆ ವ್ಯಾಪಕ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ರೂ ಕೂಡ ಥಿಯೇಟರ್ಗೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಲು ಬರ್ತಾ ಇಲ್ಲ. ಅದರಿಂದಲೇ ಸಿನಿಮಾದ ಟಿಕೆಟ್ ದರವನ್ನು ಕೂಡ ಇದೀಗ ಇಳಿಸಲಾಗಿದೆ. ಸದ್ಯ ಸಿನಿಮಾದಲ್ಲೂ ಸಿನಿಮಾದ 3ನೇ ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ತಮಿಳಿನಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಜಿಗರ್ ತಂಡ ಡಬಲ್ ಎಕ್ಸ್ ಎನ್ನುವ ಸಿನಿಮಾ. ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ 50 ಕೋಟಿ+ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ತಿಳಿಸಿದ್ದಾರೆ. ಈ ಸಿನಿಮಾದೊಂದಿಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತಮಿಳಿನ ಮತ್ತೊಂದು ಸಿನಿಮಾವಾಗಿತ್ತು ಜಪಾನ್ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ನೆಗೆಟಿವ್ ರೆಸ್ಪಾನ್ಸ್ ಹೆಚ್ಚಾಗಿ ಕೇಳಿ ಬಂದಿದೆ. ಸದ್ಯ ಇದೀಗ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 2 ವಾರದಲ್ಲಿ 25 ಕೋಟಿಯ ಒಳಗೆ ಮಾತ್ರವೇ ಕಲೆಕ್ಷನ್ ಎನ್ನುವ ಅಪ್ಡೇಟ್ ಸದ್ಯಕ್ಕೆ ದೊರಕಿದೆ. ಇನ್ನು ಬಾಲಿವುಡ್ ನಿಂದ ಬರ್ತಾ ಇರುವ ಒಂದು ಕಾಪ್ ಯೂನಿವರ್ಸ್ ನ ಸಿನಿಮಾವಾಗಿದೆ ಸಿಂಗಮ್ ಅಗೇನ್ ಎನ್ನುವ ಸಿನಿಮಾ. ಅಜಯ್ ದೇವಗನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿನಿಮಾವನ್ನು ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ಬರದಿಂದಲೇ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದ್ದು, ಸದ್ಯ ಸಿನಿಮಾ ತಂಡವು ಅಜಯ್ ದೇವಗನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಶಾರುಖ್ ಖಾನ್ ಅವರ ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗಲಿರುವ 3ನೇ ಚಿತ್ರವಾಗಿದೆ ಟಂಕಿ ಎನ್ನುವ ಸಿನಿಮಾ. ಬಾಲಿವುಡ್ನ ಖ್ಯಾತ ನಿರ್ದೇಶಕರಾಗಿರುವ ರಾಜ್ಕುಮಾರ್ ಹಿರಾಣಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸದ್ಯಕ್ಕಂತೂ ಸಿನಿಮಾದ ಟೀಸರ್ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾದ ಮೊದಲ ಹಾಡನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಅದರಿಂದಲೇ ಸಿನಿಮಾಕ್ಕೆ 2ನೇ ಟೀಸರ್ ಇರುವುದಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಲಿದೆ. ತಾಪ್ಸಿ ಪನ್ನು ವಿಕ್ಕಿ ಕೌಶಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಬಳಿಕ ಶಾರುಖ್ ಖಾನ್ ಅವರ ಮುಂದಿನ ಸಿನಿಮಾ ಕೂಡ ಇದೀಗ ಕನ್ಫರ್ಮ್ ಆಗಿದ್ದು, ಶಾರುಖ್ ಖಾನ್ ಅವರ ಮುಂದಿನ ಸಿನಿಮಾವನ್ನು ಬಾಲಿವುಡ್ನ ನಿರ್ದೇಶಕ ಸುಜಯ್ ಘೋಷ್ ಅವರು ನಿರ್ದೇಶನ ಮಾಡಲಿದ್ದಾರೆ. ಚಿತ್ರಕ್ಕೆ ಸದ್ಯಕ್ಕೆ ಸ್ಕಿಂಗ್ ಎನ್ನುವ ಹೆಸರನ್ನು ಇಡುವ ಚಾನ್ಸ್ ಹೆಚ್ಚಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಸಿನಿಮಾಕ್ಕೆ ಫೈಟ್ ಸೀಕ್ವೆನ್ಸ್ ಗಳನ್ನು ನಿರ್ದೇಶಕ ಸಿದ್ಧಾರ್ಥ ಆನಂದ್ ಅವರು ಮಾಡಲಿದ್ದು, ಸಿನಿಮಾದಲ್ಲಿ ಶಾರುಖ್ ಪುತ್ರಿ ಸುಹಾನಾ ಖಾನ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿ ಬಂದಿದೆ. ಅತಿ ಬೇಗನೆ ಸಿನಿಮಾ ತಂಡದಿಂದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಬರ್ತಾ ಇದೆ. ತೆಲುಗಿನಿಂದ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಗೂಢಾಚಾರಿ ಸಿನಿಮಾದ 2ನೇ ಭಾಗ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಬನಿತಾ ಸಂಧು ಎನ್ನುವ ನಟಿ ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಅಧಿಕೃತವಾಗಿ ತಿಳಿಸಿದ್ದಾರೆ. ಆದಿವಿಶೇಷ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ತಮಿಳುನಟ ವಿಕ್ರಮ್ ಅಭಿನಯದ ಧ್ರುವ ನರ್ಚದಿರಂ ಎನ್ನುವ ಸಿನಿಮಾವು ಥಿಯೇಟರ್ಗೆ ಈ ಬರುವ ನವೆಂಬರ್ 24ಕ್ಕೆ ರಿಲೀಸ್ ಆಗ್ತಾ ಇಲ್ಲ ಎನ್ನುವ ಅಪ್ಡೇಟ್ಸ್ಗಳು ಈ ಹಿಂದೆ ಕೇಳಿ ಬಂದಿತ್ತು. ಆದರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿ ಪ್ರಕಾರ ಸಿನಿಮಾ ತಂಡವು ಈ ಹಿಂದೆ ತಿಳಿಸಿದಂತೆ ನವೆಂಬರ್ 24ಕ್ಕೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಸದ್ಯಕ್ಕೆ ಕೇಳಿ ಬಂದಿದೆ. ಕೆಲವೇ ದಿನಗಳಲ್ಲಿ ಅಂದರೆ ನಾಳೆ ಅಥವಾ ನಾಳಿದ್ದು ಈ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದಿಂದ ಬರ್ತಾ ಇದೆ. ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿತ್ತು ಮಂಗಳವಾರಂ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಅಷ್ಟು ದೊಡ್ಡ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ಕೇಳಲು ಸಾಧ್ಯವಾಗಿಲ್ಲ. ಇದೀಗ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ 3 ದಿನಗಳಲ್ಲಿ ಬರೀ 11 ಕೋಟಿ 25 ಲಕ್ಷ ಕಲೆಕ್ಷನ್ ಅನ್ನು ಮಾತ್ರ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿದೆ. ಪ್ರಭಾಸ್ ಅವರ ಇನ್ವಾತಿಯಿಂದ ನಿರೀಕ್ಷೆಯಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಸಲಾರ್ ಎನ್ನುವ ಸಿನಿಮಾ. ಸಿನಿಮಾದ ಮೇಲೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದ್ದು, ಪ್ರಭಾಸ್ ಅವರಿಗೆ ಹಲವಾರು ಸಿನಿಮಾಗಳ ಬಳಿಕ ದೊಡ್ಡ ಮಟ್ಟಿನ ಬ್ರೇಕ್ ಕೂಡ ಬೇಕಾಗಿದೆ. ಅಂದರೆ ಬಾಹುಬಲಿ 2 ಸಿನಿಮಾದ ಬಳಿಕ ಅವರಿಗೆ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಂಡ ಸಿನಿಮಾಗಳೇ ಬಂದಿಲ್ಲ. ಎಲ್ಲ ಸಿನಿಮಾಗಳು ಕೂಡ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿದೆ. ಈ ಬಾರಿ ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ಬಳಿಕ ಪ್ರಶಾಂತ್ ನೀಲ್ ಅವರೊಂದಿಗೆ ಸೇರಿ ಈ ಸಿನಿಮಾವನ್ನು ಮಾಡುತ್ತಿದ್ದಾರೆ. ಆದ್ದರಿಂದಲೇ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಅದು ಅಲ್ಲದೆ ಈ ಸಿನಿಮಾವು ಕೆಜಿಎಫ್ ಯೂನಿವರ್ಸ್ನ ಭಾಗ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ. ಸಿನಿಮಾದ ಟ್ರೈಲರ್ ಈ ಬರುವ ಡಿಸೆಂಬರ್ 1ಕ್ಕೆ ರಿಲೀಸ್ ಆಗಲಿದ್ದು,
ಸದ್ಯ ಇದುವರೆಗೂ ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು 24 ಗಂಟೆಗಳಲ್ಲಿ ಟ್ರೈಲರ್ ವ್ಯೂಸ್ ಅನ್ನು ಪಡೆದುಕೊಂಡಿರುವ ಎನ್ನುವ ದಾಖಲೆಯನ್ನು ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಟ್ರೈಲರ್ ಪಡೆದುಕೊಂಡಿದೆ. ಸಿನಿಮಾದ ಟ್ರೈಲರ್ ಎಲ್ಲಾ ಭಾಷೆಗಳಿಂದ 24 ಗಂಟೆಗಳಲ್ಲಿ 104 ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡಿತ್ತು. ಈ ದಾಖಲೆಯನ್ನು ಇದೀಗ ಸಿಂಪಲ್ ಆಗಿ ಸಲಾರ್ ಎನ್ನುವ ಸಿನಿಮಾವು ದಾಟುವ ಚಾನ್ಸ್ ಇದೆ ಎನ್ನುವ ಮಾಹಿತಿ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಟೀಸರ್ನ 24 ಗಂಟೆಯ ದಾಖಲೆಯನ್ನು ಸಲಾರ್ ಎನ್ನುವ ಸಿನಿಮಾ ಬ್ರೇಕ್ ಮಾಡಿದ್ದು, ಆದ್ದರಿಂದಲೇ ಸಲಾರ್ ಎನ್ನುವ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದ ಟ್ರೈಲರ್ನ 104 ಮಿಲಿಯನ್ ವ್ಯೂಸ್ ಅನ್ನು ಸಿಂಪಲ್ ಆಗಿ ದಾಟುವ ಚಾನ್ಸ್ ಕೂಡ ಹೆಚ್ಚಿದೆ. ಡಿಸೆಂಬರ್ 22ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದ್ದು, ಸಿನಿಮಾದಲ್ಲಿ ಯಶ್ ಕೂಡ ಒಂದು ಕ್ಯಾಮೆರಾ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಈಗಾಗಲೇ ಕೇಳಿ ಬಂದಿದೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆದ